ನಿಮ್ಮ ಚಾನಲ್ ಮೇಕ್ ಸಮ್ ಡಿಫ್ರೆಂಟ್. ಇವತ್ತಿನ ಸ್ಪೆಷಲ್ ಹಳ್ಳಿ ಸೊಗಡಿನ ಕೈ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇವತ್ತು ನಮ್ಮ ಅಜ್ಜಿ ಕೈಯಿಂದ ನಾನು ಹೇಳ್ಕೊಂಡು ಮಾಡಿಸ್ತೀನಿ. ಬನ್ನಿ, ನಮ್ಮ ಅಜ್ಜಿನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮೊಮ್ಮಗಳಿಗೆ ಕೈ ಗೊಜ್ಜು ನಾನು ಹೇಳ್ಕೊಡ್ತೀನಿ. ಅದು ಜ್ವರಕ್ಕೆ, ತಲೆನೋವು, ಬೈಕೆತ್ತಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಬೇಕಾಗಿರೋ ಪದಾರ್ಥ ನಾನು ಹೇಳ್ಕೊಡ್ತೀನಿ. ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಟೊಮಾಟ, ಹಸಿ ಟೊಮಾಟ, ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಂತ ಉಪ್ಪು, ಅರ್ಧ ಕಪ್ಪಷ್ಟು ನೀರು. ಇದು 5 ಜನಕ್ಕಾಗಷ್ಟು ಮಾಡ್ತಾ ಇರೋದು. ಜನ ಜಾಸ್ತಿ ಇದ್ರೆ 10 ಜನಕ್ಕೆ 10 ಟೊಮಾಟ ಹಾಕೊಬೇಕು, ಸೊಪ್ಪ ಹಾಕೊಬೇಕು. ಹಸೆ ಫಸ್ಟು ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಟೊಮಾಟ, ಆಮೇಲೆ ಹಸಿ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು 1 ಸ್ಪೂನ್, ಉಪ್ಪು 2 ಸ್ಪೂನ್, ನೀರು ಟೊಮೆಟೋದಲ್ಲಿ ನೀರು ಟೊಮೆಟೋದಲ್ಲಿ ನೀರು ಇರುತ್ತೆ, 1/2 ಗ್ಲಾಸ್ ನೀರು ಸಾಕು. ಈಗ ಮಿಕ್ಸಿ ಜಾರ್ಗೆ, ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ. ಸುಮ್ಮನೆ 2 ಸುತ್ತು ಮಾತ್ರ ಸಾಕು ಇದು ಕೈ ಗೊಜ್ಜು ಅಂದ್ರೆ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಸೊಗಡಿನ ಕೈ ಗೊಜ್ಜು ರೆಡಿ ಆಗಿದೆ. ನಾನು ಇನ್ನ 2 ಸ್ಪೆಷಲ್ ಐಟಮ್ ತೋರಿಸ್ತೀನಿ. 1-5 ಮಿನಿಟ್ಸ್ ಇರಿ, ಇದ್ರ ಜೊತೆಗೆ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. 5 ಮಿನಿಟ್ಸ್ ಇರಿ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಸೊಗಡಿನ ಕೈ ಗೊಜ್ಜು ರೆಡಿ ಆಗಿದೆ. ಇದ್ರ ಜೊತೆ ಕಬಾಬು ಮತ್ತೆ ರಾಗಿ ಮುದ್ದೆ ಮತ್ತೆ ತುಪ್ಪ ಹಾಕೊಂಡು ತಿಂತಿದ್ರೆ ಸೂಪರ್ ಆಗಿದೆ. ಈಗ ನಮ್ಮ ಅಜ್ಜಿನೇ ಟೇಸ್ಟ್ ಮಾಡಿಬಿಟ್ಟಿರ್ತಾರೆ, ತಿನ್ನಿ. ಅರೆಗೆ ಒಳ್ಳೇದು, ತುಂಬಾ ರುಚಿಯಾಗಿದೆ, ಚೆನ್ನಾಗಿದೆ, ಟೇಸ್ಟ್ ಆಗಿ ತಿನ್ನಿ ಮುದ್ದೆ ಕಬಾಬ್. ನಮ್ಮ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಲೈಕ್, ಕಮೆಂಟ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್